ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಆರೋಗ್ಯದ ಬಗ್ಗೆ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋಣ ವೀಕ್ಷಕರೇ ನಮ್ಮ ಕರ್ನಾಟಕ ಟಿವಿ ನವೆಂಬರ್ ನವೆಂಬರ್ನ ಮೆಗಾ ಸರ್ವೆ ಮುಂದುವರಿತಾ ಇದೆ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಸಂಬಂಧಪಟ್ಟಂತ ಸರ್ವೆ ವಿಚಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಕ ನಾಲ್ಕು ಬಿಜೆಪಿ ಇತ್ತು ಎರಡು ಕಾಂಗ್ರೆಸ್ ಇತ್ತು ಆ ನಾಲ್ಕು ಐದಾಯಿತು ಬಿಕಾಸ್ ಆಫ್ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿ ಸೇರಿದ ಪರಿಣಾಮ ಪ್ರಸ್ತುತವಾಗಿ ಐದು ಜನ ಬಿಜೆಪಿ ಶಾಸಕರಿದ್ದಾರೆ ಒಬ್ಬರು ಕಾಂಗ್ರೆಸ್ನವರು ಬಟ್ ಅಕ್ಟೋಬರ್ ನಮ್ಮ ಸರ್ವೆ ಬಂದಿತ್ತು ಮೊನ್ನೆ ಸರ್ವೆ ಪ್ರಕಾರ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಅನ್ನು ಲೆಕ್ಕಾಚಾರ ಆಯಿತು ನವೆಂಬರ್ ಸರ್ವೆ ಏನು ಎಸ್ ಏನು ಹೇಳುತ್ತೆ ಅಂತ ಎಸ್ ನೋಡೋಣ ಮೊದಲನೇ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಮೊದಲನೇ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ಬಾರಿ ಅಂದ್ರೆ ಹದಿಮೂರು ಮತ್ತೆ ಹದಿನೆಂಟರಲ್ಲಿ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನಿಂದ ಎಮ್ ಎಲ್ ಎಗೆ ಆಯ್ಕೆ ಆಗಿದ್ರು ನೆಕ್ಸ್ಟ್ ಎಲೆಕ್ಷನ್ಗೆ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಂದ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸೊ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಬಿಜೆಪಿಯ ಆಕಾಂಕ್ಷಿಯಾಗಿ ಸುನಿಲ್ ಹೆಗಡೆ ಅವರು ಎರಡು ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗಿದ್ರು ಅವರು ಟಿಕೆಟ್ ಆಸ್ಪರೆಂಟ್ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಜೆ ಡಿ ಎಸ್ ಇಂದ ಯಾರು ನಿಂತ್ಕೊಬಹುದು ಅನ್ನೋ ಒಂದು ಕುತೂಹಲ ಇದೆ ಇಲ್ಲಿ ಪಕ್ಷೇತರಾಗಿ ಜೊತೆಗೆ ಯಾರಾದರೂ ನಿಂತ್ಕೊಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಗೋಟ್ನೇಕರ್ ಕೂಡ ಪಕ್ಷೇತರಾಗಿ ನಿಂತ್ಕೊಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ನಮ್ಮ ಈ ಹಿಂದಿನ ಸರ್ವೆ ಪ್ರಕಾರ ಆಗಲೇ ಹೇಳಿದಂತೆ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಪರವಾಗಿ ಅಲೆ ಇತ್ತು ಈಗ ನವೆಂಬರ್ ಕರ್ನಾಟಕ ಟಿ ಆ ನವೆಂಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಬಿಜೆಪಿ ಸುನಿಲ್ ಹೆಗಡೆ ಗೆಲ್ಲಬಹುದು ಅಲ್ಲಿ ಆರ್ ವಿ ದೇಶಪಾಂಡೆ ಅವರು ಹಿನ್ನಡೆಯನ್ನು ಅನುಭವ ಅನುಭವಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗಿನ ಸರ್ವೆಯಲ್ಲಿ ಕೂಡ ಬರ್ತಾ ಇದೆ ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ ಕಳೆದ ತಿಂಗಳಿಗೂ ಈ ತಿಂಗಳಿಗೂ ಶಿವ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಆರ್ ವಿ ದೇಶಪಾಂಡೆ ಅವರು ನಾನು ಸಿಎಂ ಅಭ್ಯರ್ಥಿ ಅನ್ನೋ ತರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾತನಾಡಿದ್ರು ಈಗ ಸೋಲಿನ ಭಯ ಕಾಡ್ತಾ ಇದೆ ಸಿಎಂ ಅಭ್ಯರ್ಥಿ ಅಲ್ಲ ಗೆದ್ದ ಮೇಲೆ ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡು ಸಿಎಂ ಆಗೋದು ಅಂತ ಲೆಕ್ಕ ಆರ್ ವಿ ದೇಶಪಾಂಡೆ ಎಷ್ಟ್ ಕೇಳಿದ್ರು ಕೂಡ ಖರ್ಚು ಮಾಡಕ್ ನಾನ್ ರೆಡಿ ನಾನ್ ಸಿ ಎಂ ಮಾಡಿ ಅಂತ ಆಫ್ಟರ್ ಎಲೆಕ್ಷನ್ ಎಲೆಕ್ಷನ್ ಆಮೇಲೆ ಇನ್ನೊಂದು ಕಥೆ ಏನು ಅಂದ್ರೆ ಸುನಿಲ್ ಹೆಗಡೆ ಸುನಿಲ್ ಹೆಗಡೆ ಅರವಿಂದ್ ದೇಶಪಾಂಡೆ ಅವ್ರನ್ನ ಎರಡ್ ಸಾವಿರದ ಜೆಡಿಎಸ್ ನಿಂದ ಈಗ ಹೇಗೆ ಅಂದ್ರೆ ಇಲ್ಲಿ ಪಕ್ಷೇತ ಗೋಟ್ನೇಕರ್ ಎಂ ಎಲ್ ಸಿ ಆಗಿದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಬೇಡ ನಂಗೆ ಎಮ್ ಎಲ್ ಎ ಟಿಕೆಟ್ ಬೇಕು ಅಂತ ಬಹಳ ಫೋರ್ಸ್ ಮಾಡ್ಕೊಂಡು ನಿಂತವ್ರೆ ನನಗೆ ಬೇಕೇ ಬೇಕು ಮರಾಠಿ ಸಮುದಾಯದ ಮತಗಳಿದೆ ಗೋಟ್ನೇಕರ್ ಇವತ್ತು ದೇಶಪಾಂಡೆ ಅವ್ರಿಗೆ ನಟಿಸ್ತಾವ್ರೆ ದೇಶಪಾಂಡೆ ಅವ್ರ ಇದೊಂದು ಚುನಾವಣೆ ಮಾಡಬಹುದು ದೇಶಪಾಂಡೆ ಅವರಿಗೆ ಕಡೆಯ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ನಡಕ ಹುಟ್ಸಿರೋದು ಗೋಟ್ನೇಕರ್ ಗೋಟ್ನೇಕರ್ ಬಿಜೆಪಿ ಟಿಕೆಟ್ ಕೂಡ ಟ್ರೈ ಮಾಡ್ತಾ ಇದಾರೆ ಬಿಜೆಪಿ ನೋ ಜೆಡಿಎಸ್ ಕಾರಣದಿಂದಾಗಿ ಅವ್ರಿನ್ನೂ ಸರಿ ಹೋಗದ ಕಾರಣದಿಂದಾಗಿ ಸುನೀಲ್ ಹೆಗ್ಡೆ ಇಲ್ಲಿ ಗೆಲ್ಲೋದು ಸುಲಭದಲ್ಲಿ ಐದು ಸಾವಿರ ಓಟ್ ವ್ಯತ್ಯಾಸ ಸೊ ಹಾಗಾಗಿ ಸುನೀಲ್ ಹೆಗ್ಡೆ ಅವರ ಸಂತೋಷಕ್ಕೆ ಕಾರಣ ಏನು ಅಂತಂದ್ರೆ ಈ ಗೋಟ್ನೇಕರ್ ಅಂತ ಹೇಳಬಹುದು ಸೊ ಹೀಗಾಗಿ ಹಳಿಯಾಳ ದೇಶಪಾಂಡೆ ಅವ್ರ ಹಳಿ ತಪ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ ದೇಶಪಾಂಡೆ ಹಿರಿಯ ನಾಯಕರು ನೀವು ಆಗ್ಲೇ ಹೇಳಿದ್ವಿ ನಾವು ಸಿ ಎಂ ಆಗೋದಕ್ಕೂ ಏನ್ ಬೇಕೋ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಅಂತ ಬಹುಶಃ ಕೊನೆ ಎಲೆಕ್ಷನ್ ಆಗಬಹುದು ಅವರಿಗೆ ಹಿರಿಯರು ತುಂಬಾ ಆಗಿದೆ ಅನ್ಬಿಟ್ಟು ಕೊನೆ ಎನ್ ಗೆಲ್ಲೇ ನೆಕ್ಸ್ಟ್ ಸರ್ಕಾರ ಕಾಂಗ್ರೆಸ್ ಬಂದ್ರೆ ಏನಾದರೂ ಸ್ವಲ್ಪ ಪೊಸಿಷನ್ ಸಿಗಬಹುದು ಅನ್ನೋ ಆಸೆ ಇದೆ ಅವರಿಗೆ ಸೊ ಇಲ್ಲಿ ಗೋಟ್ನೇಕರ್ ಅವರನ್ನ ಪ್ಯಾಚ್ ಅಪ್ ಮಾಡ ತಯಾರಿ ಮಾಡ್ಲಿಲ್ವಾ ಗೋಟ್ನೇಕರ್ ರೆಡಿ ಇಲ್ಲ ಹ್ಮ್ ಬಹಳ ಜಬರ್ದಸ್ತಾಗಿ ಅವ್ರ ಹ್ಯಾಂಡಲ್ ಮಾಡ್ತಾರ ಗೋಟ್ನೇಕರ್ ನನ್ಗೆ ಅಷ್ಟೇ ಟಿಕೆಟ್ ನನ್ ಬೇಕು ಅಂತ ಜಬರ್ದಸ್ತಾಗಿ ಮಾಡ್ತಾವ್ರೆ ಕಡೆ ಚುನಾವಣೆ ಅಂತ ಕೇಳಿದ್ರಿ ಕರ್ಗೆ ಹೆಚ್ಚು ಕಮ್ಮಿ ಲೋಕಸಭೆ ಕಡೆ ಚುನಾವಣೆ ಅಂದಾಗಲಿ ಅವ್ರನ್ನ ಸೋಲ್ಸಿದ್ರು ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವ್ರನ್ನ ಬೈಎಲಕ್ಷನ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬೈ ಎಲೆಕ್ಷನ್ ಸೋಲ್ಸರು ನಂಜನಗೂಡಲ್ಲಿ ಇಲ್ಲಿ ಕಡೆಯದು ಒಂದು ಬರಲ್ಲ ಜನಗಳ ಜೊತೆ ಸಮ ಇಲ್ಲ ಅಂತಂದ್ರೆ ಅವ್ರನ್ನ ಅವ್ರು ಎಷ್ಟೇ ಪ್ರಬಲರಾಗಿ ಎಷ್ಟೇ ದುಡ್ಡಿಲಿ ಜನ ಸೋಲ್ಸ್ತಾರೆ ಜನಗಳ ಜೊತೆ ನಿಂತಿದ್ರು ಅವ್ನು ಎಷ್ಟೇ ಅವನು ಕುಚೇಲ ಆಗಿದ್ರು ಅವನ್ನ ತರ್ಕೊಂಡೋಗಿ ವಿಧಾನಸೌಧ ಕುರ್ಚಿಲ್ ಕೂರ್ಸ್ತಾರೆ ಜನ ಜನ ಇಂಪಾರ್ಟೆಂಟ್ ಬಟ್ ದೇಶಪಾಂಡೆ ಬಿಸ್ನೆಸ್ ಇದೆ ಹತ್ತಾರು ಕೋಟಿ ನೂರಾರು ಕೋಟಿ ಸಾವಿರಾರು ಕೋಟಿ ವ್ಯವಹಾರಸ್ತ್ರವರು ಸೊ ಹಾಗಾಗಿ ಬಿಸ್ನೆಸ್ ಕಡೆ ಗಮನ ಕೊಡ್ತಾ ಇದಾರೆ ರಾಜಕಾರಣ ಜನಗಳ ಜೊತೆ ಬೆರ್ತು ಬೆಳಗ್ಗೆದ್ ಮಾತಾಡಿ ಆ ರೀತಿ ರಾಜಕಾರಣಿ ಅಲ್ಲ ಮಾಡ್ಲಿಲ್ಲ ಆಮೇಲೆ ಗೋಟ್ನೆಕರ್ ಕಾರಣದಿಂದಾಗಿ ಒಂದ್ ಸ್ವಲ್ಪ ಅವ್ರಿಗೆ ಹಿನ್ನಡೆ ಈಗ ಕಾಣ್ತಿದೆ ಸರಿ ಮಾಡ್ಕೋಬಹುದೇನೋ ಟೈಮ್ ಇದೆ ಇನ್ನು ಆದ್ರೆ ಗೋಟ್ನೇಕರ್ ಬಗ್ಗೋ ಲಕ್ಷಣ ಕಾಣ್ತಾ ಇಲ್ಲ ನೋಡ್ಬೇಕು ಹೀಗಾಗಿ ನಮ್ ಸರ್ವೇ ಪ್ರಕಾರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ